ಬೆಳಗಾವಿಯಲ್ಲಿ ಮತ್ತೆ ಜೋರಾಗಿದೆ ವಾರ್ ವಾಗ್ವಾದ ಜಟಾಪಟಿ ಶೀತಲ ಸಮರ ಈಗಾಗಲೇ ಬಹಿರಂಗ ಆಗಿದೆ ಯಾರ್ಯಾರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಗೋಕಾಕ್ ಕ್ಷೇತ್ರದ ಶಾಸಕ ಮಾಜಿ ಸಚಿವ ಸಹಕಾರ ಅಂತ ಕರೆಯಲ್ಪಡುವ ರಮೇಶ್ ಜಾರಕಿಹೊಳಿ ಶಿವಾಜಿ ಪ್ರತಿಮೆ ಮರು ಲೋಕಾರ್ಪಣೆಗೆ ಸಹಕಾರ ಕಿಡಿಕಾರಿದ್ದಾರೆ ಶಾಸಕರಾಗಿ ಸೊಕ್ಕ ತೋರಿಸಿದ್ರೆ ಜನ ತೀರ್ಮಾನಿಸ್ತಾರೆ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ರಮೇಶ್ ಜಾರಕಿಹೊಳಿ ತೀವ್ರ ವಾಗ್ದಾಳಿಯನ್ನು ಎಂದಿನಂತೆ ನಡೆಸಿದ್ದಾರೆ ಸಿಎಂ ಬಗ್ಗೆ ಮಾತನಾಡೋರು ಮೂರ್ಖರು ಅಂತ ತಿರುಗೇಟ್ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ತಪ್ಪು ಗ್ರಹಕ್ಕೆ ಮಾಡಿ ಕರ್ಕೊಂಡ್ಬಂದ ಅಂತ ಅಂತಂದ್ರೆ ಅಂತ ಮೂರ್ಖರಬಹುದು ಒಬ್ಬ ರಾಜ್ಯ ಮುಖ್ಯಮಂತ್ರಿ ದಿನನಿತ್ಯ ಅವರ ರಾಜ್ಯದ ಮೂಲ ನೀಡುವಂತ ಅವರ ಇಂಟೆಲಿಜೆಂಟ್ ಮುಖಾಂತರ ಕೇಳುವಂತ ಇದ್ದಾಗ ರಾಜ್ಯ ಮುಖ್ಯ ತಪ್ಪು ಗ್ರಹಕ್ಕೆ ಬಂದ ಅಂತ ಹೇಳಿ ಅಂತ ಮೂರ್ಖರಬಹುದು ನೀವು ವಿಚಾರ ಮಾಡಬೇಕು ನಾವು ಯಾಕೆ ಪೂರ್ಣವಾದ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಅಪಮಾನ ಮಾಡಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾರೆ ಅದನ್ನ ಜನ ಉತ್ತರಬೇಕು ಅವರು ಹೇಳುವಾಗಲ್ಲ ಜನ ತೀರ್ಮಾನ ತಗೋಬೇಕು ಅದನ್ನ ಮುಂದಿನ ದಿನದಲ್ಲಿ ಅದರ ಬಗ್ಗೆ ಗೊತ್ತಾಗ್ತದೆ ನಿಮಗೆ ನೋಡ್ರಿ ನೀವು ಕಳೆದ ಮೂರ್ತಿನಕ್ಕೆ ಮೈದಾನ ಕುಲ್ಲಾ ಎಂದ್ರೆ ಈಗ ಕಳತ್ರಿಪ್ಪ ಮೈದಾನ ಕುಲ್ಲಾ ಮತ್ತು ಸ್ಟೈಲ್ ಹಿಂಗ್ ಕೈ ಮಾಡಿ ಧೀರುನಿಗತಿ ಮಾಡಿದ್ರು ಮೈದಾನ ಕುಲ್ಲ ಯಾರು ಬೇಕಾದ್ರು ಅಂದ್ರು ನಾ ಬಂದನೆ ಯಾಕೆ ಈಗ ನಾಯಿಗೆ ಒತ್ತಾಡ್ತೀಯ ಅಮ್ಮ ತಾಯಿ ನನ್ನ ಪಕ್ಷದ ಕರ್ತವ್ಯ ನಾ ಪಕ್ಷ ತರಲಿಕ್ಕೆ ಪ್ರಯತ್ನ ಎಲ್ಲ ಹಂತದಲ್ಲಿ ಹೋಗಿ ನಾ ಪಕ್ಷ ತರೋ ವರಿಷ್ಠರು ಯಾರು ಕೊಡ್ತಾರೋ ಆ ಕ್ಯಾಂಡಿಡೇಟ್ ನಾವು ತರಲಿಕ್ಕೆ ಪ್ರಯತ್ನ ಮಾಡಿದ್ರು ನೂರಕ್ಕೆ ನೂರದ ನಾವು ದೇವರ ಆಶೀರ್ವಾದನ ಆ ರಾಕ್ಷಸನ ಹೊಡೆದು ಹಾಕೋಣ ಅಂತ ಸಂದರ್ಭ ಹೇಳಕ್ಕೆ ಬಿಚ್ಚು ಸರ್ಕಾರ ಫಂಕ್ಷನ್ದಾಗ ನಾ ಮಾಡಿನೋ ಅವ್ರು ಸ್ವಯಂ ಘೋಷಿತ ಮಾಡಿರು ನೀವು ವಿಚಾರ ಮಾಡಿ ಸ್ವಯಂ ಘೋಷಿತ ಸರ್ಕಾರಿ ಮನೋಭಾವದಿಂದ ಮಾಡುವಂಥ ನೀವು ನೋಡಿ ಅತಿ ಶೀಘ್ರದಲ್ಲೇ ವೈಯಕ್ತಿಕ ಮೇಲೆ ನನ್ನ ಮೇಲೆ ಮಣ್ಣು ಮಾಡಿದಾರೆ ಅದು ಈ ವೇದಿಕೆಯಲ್ಲಿ ಕೊಡೋದಿಲ್ಲ ಅತಿ ಶೀಘ್ರದಲ್ಲಿ ಅದೇ ಜಾಗದಲ್ಲಿ ಇಪ್ಪತ್ತೈದು ಜನಕ್ಕೂ ಉತ್ತರ ಆಯ್ತಾನೆ ಆದರೆ ನರಮ ಕೊಡೋದು ಹೆಣ್ಣುಮಗಳು ಇರೋದ್ರಿಂದ ನಾವು ಭಾಳ ಹುಷಾರಾಗಿ ಮಾತಾಡ್ಬೇಕಾಯ್ತು ಅದು ಅವ್ರು ಪ್ರಚೋದನೆ ಮಾಡ್ತಾರೆ ನಮ್ಮನ್ನವರು